ಅನನ್ಯ ಪರಮಹಂಸ ವಿವೇಕರ್ ಭಾರತ ಜನನಿ ತನು ಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾ ಪಾರಸಿಕ ಜೈನ ಉದ್ಯಾನ ಜನಕನ ಹೋಲುವ ದೊರೆಗಳ ಸಮ ನಾಡಿನಾದ್ಯಂತ ಸಾಮಾಜಿಕ ಶೈಕ್ಷಣಿಕ ತಿರುಹೊನ್ನಿನ ಮನಸ್ಸನ್ನು ಹೊಂದಿರುವಂತಹ ನಮ್ಮೆಲ್ಲರ ನಾಡಿನ ಜನತೆಯ ನೆಚ್ಚಿನ ಮುಖ್ಯಮಂತ್ರಿಗಳು ಆಗಿರುವಂತಹ ಪೂಜ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ತಾವೇ ಸೃಷ್ಟಿ ಮಾಡಿರುವ ತಾವೇ ಕಂಡುಕೊಂಡಿರುವ ಹಲವು ವರ್ಷಗಳ ಕಾಲ ಆಡಳಿತಾತ್ಮಕ ಶೈಕ್ಷಣಿಕ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಶ್ರೇಯೋಭಿವೃದ್ಧಿಗಾಗಿ ಕೆಲಸವನ್ನು ಮಾಡುತ್ತಾ ಬಂದಿರುವಂತಹ ಬೊಮ್ಮಾಯಿ ಸರ್ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರ ದೂರದೃಷ್ಟಿ ಅವರ ಪಾರದರ್ಶಕವಾಗಿರುವಂತಹ ಆಡಳಿತದ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಅಭಿವೃದ್ಧಿಯ ದಿಸೆಯಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಕ್ಷೇತ್ರ ತನ್ನದೇ ಆಗಿರುವಂತಹ ಆಶೋತ್ತರಗಳನ್ನು ಪಡೆದುಕೊಂಡಿದೆ. ವಿಶ್ವವಿದ್ಯಾಲಯ ಪ್ರಾರಂಭಗೊಂಡು 12 ವರ್ಷಗಳ ಈ ಸಂದರ್ಭದಲ್ಲಿ ಶೈಕ್ಷಣಿಕ ಮತ್ತು ಬೋಧಕ ಬೋಧಕೇತರ ಸಿಬ್ಬಂದಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ನಿರ್ದೇಶನ ಮತ್ತು ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯ ಈ ಶೈಕ್ಷಣಿಕ ವರ್ಷದ ಸಂದರ್ಭದಲ್ಲಿ 650 ವಿದ್ಯಾರ್ಥಿಗಳು 15 ಅಧ್ಯಯನಾಂಗಗಳ ಸಂದರ್ಭದಲ್ಲಿ ಇಂಟೇಕ್ ಅನ್ನು ತುಂಬಿ ಬಹುತೇಕವಾಗಿ ಇದು ತನ್ನದೇ ಆಗಿರುವಂತಹ ರೆಕಾರ್ಡ್ ಅನ್ನು ಮಾಡಿದೆ. ಶಾಲೆ ಬಿಟ್ಟ ಮಕ್ಕಳು ಉನ್ನತ ಶಿಕ್ಷಣದಿಂದ ವಂಚಿತವಾಗಿರುವಂತಹ ಮಕ್ಕಳಿಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಸರ್ಕಾರದ ನಿರ್ದೇಶನದಂತೆ ಪ್ರವೇಶಾತಿಯನ್ನು ಕೊಟ್ಟಿದ್ದೇವೆ. ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ವಿಶ್ವವಿದ್ಯಾಲಯ ತನ್ನದೇ ಆಗಿರುವಂತಹ ಸ್ವಾವಲಂಬನೆಯ ದಿಸೆಯಲ್ಲಿ ನಡೆದಿದೆ. ಜಾನಪದ ವಿಶ್ವವಿದ್ಯಾಲಯ ಆವರಣದಲ್ಲಿ ಇಂದು ಕಲಾಭವನ, ಕಲಾಮಂದಿರ ಮತ್ತು ಮ್ಯೂಸಿಯಂನ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಈ ಸಂದರ್ಭದಲ್ಲಿ ಬೆಂಕಿಯಲ್ಲಿರುವಂತಹ ಜಾನಪದ ವಿಶ್ವವಿದ್ಯಾಲಯ ಕುಲಪತಿಗಳೇ ಮತ್ತು ಎಲ್ಲ ಗಣ್ಯಮಾನ್ಯ ಎಲ್ಲ ನನ್ನ ಆತ್ಮೀಯ ಬಂಧುಗಳು, ಜಾನಪದ ವಿಶ್ವವಿದ್ಯಾಲಯ ಇಡೀ ಜಗತ್ತಿನಲ್ಲಿ ಏಕೈಕ ಜಾನಪದದ ವಿಷಯದಲ್ಲಿ ವಿಶ್ವವಿದ್ಯಾಲಯ ಇರುವುದು. ಜಾನಪದದ ಸಂಸ್ಥೆಗಳಿದ್ದಾವೆ, ಕಾಲೇಜುಗಳಿದ್ದಾವೆ, ಆದರೆ ವಿಶ್ವವಿದ್ಯಾಲಯ ಇದೆ. ಇದರ ಉದ್ದೇಶ ಮೊಟ್ಟ ಮೊದಲನೇದಾಗಿ ಸ್ಥಳೀಯ ಜಾನಪದವನ್ನು ಪುನರ್ಜೀವಿತ ಮಾಡಿ ಶ್ರೀಮಂತಗೊಳಿಸುವುದು. ಅದು ನಂತರ ಇಡೀ ಕರ್ನಾಟಕದ ಜಾನಪದವಾದ ಒಂದು ಅಧ್ಯಯನ ಮತ್ತು ಅದರ ಪುನರ್ಸ್ಥಾಪನೆ ಮಾಡುವಂತ ಮೂರನೇ ಮತ್ತು ನಾಲ್ಕನೇ ಹಂತ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ವಿಶ್ವವಿದ್ಯಾಲಯ ಇದಾಗಿದ್ದರಿಂದ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಜಾನಪದಗಳ ವಿಷಯಗಳ ಇಲ್ಲಿ ಒಂದು ಸಂಗ್ರಹ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಬರುವಂತಹ ದಿನಗಳಲ್ಲಿ ಮುಂದೆ ಯಾವುದಾದರೂ ಯಾವುದೇ ದೇಶದ ಯಾವುದೇ ಭಾಗದ ಜಾನಪದದ ವಿಷಯ ಇಲ್ಲಿ ಸಿಗಬೇಕು. ಯಾಕೆ ಜಾನಪದ ಬಹಳ ಮುಖ್ಯ ಅಂತಂದರೆ ಮನುಷ್ಯನ ಬೆಳವಣಿಗೆ ಎಲ್ಲಾದ್ರೂ ಸಂಪೂರ್ಣವಾಗಿ ಅಭಿವ್ಯಕ್ತ ಆಗಿದ್ದರೆ ಅದು ಜಾನಪದದಲ್ಲಿ. ನಮ್ಮ ಆಡು ಭಾಷೆಯಲ್ಲಿ ನಮ್ಮ ಬದುಕಿನ ನೈಜ ಚಿತ್ರ ಇರ್ತದೆ. ನಮ್ಮ ಆಡು ಭಾಷೆಯಲ್ಲಿರುವಂತಹ ಹಾಡುಗಳು, ಸಂಗೀತ, ಸಂಗೀತಕ್ಕೆ ಉಪಯೋಗ ಮಾಡಿರುವಂತಹ ವಸ್ತುಗಳು ಅವು ಅವತ್ತಿನ ಕಾಲದ ಬದುಕನ್ನ ಕಥೆ ಹೇಳ್ತವೆ. ಮತ್ತು ರೈತಾಪಿ ವರ್ಗ ಮತ್ತು ಇಷ್ಟು ದೊಡ್ಡ ಒಂದು ಕಲಾಮಂದಿರ ಮಾಡಿರುವಂತಹದ್ದು ಸುತ್ತಲೂ
ಇರುವಂತ ಇಡೀ ಉತ್ತರ ಕರ್ನಾಟಕದ ಕಲಾವಿದರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು. ಎಲ್ಲ ಕಲೆಯ ಪ್ರದರ್ಶನಗಳಾಗಬೇಕು. ನಮ್ಮ ದೊಡ್ಡಾಟದಿಂದ ಹಿಡಿದು ಇವತ್ತಿನ ಎಲ್ಲ ಕಲೆಗಳು ಕೂಡ ಇಲ್ಲಿ ಪ್ರದರ್ಶನ ಆಗಬೇಕು. ಆ ಕಲೆ ಜೀವಂತವಾಗಿರಬೇಕನ್ನೋ ಕಾರಣದಿಂದ ಇಷ್ಟು ದೊಡ್ಡ ಪ್ರಮಾಣದ ಕಲಾಮಂದಿರವನ್ನು ಮಾಡಿದ್ದೇವೆ. ಇದೀಗಾಗಲೇ ಸಿವಿಲ್ ವರ್ಕ್ ಪೂರ್ಣ ಆಗಿದೆ. ಮಿಕ್ಕಿದಂಥ ಫರ್ನಿಚರ್ ಕೂಡ ನಾನು ಅನುಮೋದನೆ ಕೊಟ್ಟಿದ್ದೇನೆ. ಇನ್ನೊಂದು 15 ದಿವಸದೊಳಗಡೆ ಇವೆಲ್ಲ ಫರ್ನಿಚರ್ ಕೂಡ ಆಗ್ತವೆ.